ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಣ್ಣ ಷಡ್ಯತ್ರ ನಡೀತಾ ಇದೆ ಇಲ್ಲ ಅಂತಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಲ್ಲ ನಮ್ಮ ಪಕ್ಷದ ಎಮ್ ಎಲ್ ಎಗಳಿಗೆ ಕೆಲವರು ಮಾತುಕತೆ ಆಡ್ತಾ ಇದ್ದಾರೆ ನಿಂಗೆ ಐವತ್ತು ಕೋಟಿ ಕೊಡ್ತೀನಿ ನೀವು ಬಂದುಬಿಡು ಬೇಕಾದ್ರೆ ಬೇಕಾದ್ರೆ ಅಮಿತ್ ಶಾನೇ ನೇರ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಆಡ್ತಾ ಇದ್ದಾರೆ ಇದನ್ನೆಲ್ಲ ಕಂಡು ಈಗ ಅದು ಪ್ರಯೋಗ ಆಗೋದಿಲ್ಲ ಅದು ಉಪಯೋಗಕ್ಕೂ ಬರೋದಿಲ್ಲ ಬಹುಶಃ ಅಂಥ ನಮ್ಮ ಎಮ್ ಎಲ್ ಅವರು ಐವತ್ತಲ್ಲ ನೀವು ನೂರು ಕೋಟಿ ಕೊಟ್ಟರು ಈ ಸರಿ ಯಾವನು ಅಲ್ಲಿಗೆ ಹೋಗೋವಂಥ ಪ್ರಶ್ನೆ ಇಲ್ಲ ಈಗ ಹದಿನೇಳು ಜನ ಹೋಗಿ ಅನುಭವಿಸಿದ್ದಾರೆ ಹದಿನೇಳು ಜನ ಹೋಗಿ ಈಗೆಲ್ಲರೂ ಅನುಭವಿಸ್ಬಿಟ್ಟಾರೆ ಈಗ ಸದ್ಯ ಕಾಂಗ್ರೆಸ್ಸಿಗೆ ಬಂದು ಸೇರಿಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ ಭಾಳ ಜನ ಸುಮಾರು ಜನರು ನಮ್ಮ ಪಕ್ಷದ ತಗೊಳ್ಳೋಲ್ಲ ಅಂತ ಇದ್ದಾರೆ ಒಂದಿಷ್ಟು ಜನರು ಕರ್ಕೊಂಡು ಇವತ್ತು ಅಂತ ಪರಿಸ್ಥಿತಿ ಬಂದಿದ್ದಾರೆ ಬೇಕೆಂತ ಇದು ಹಾಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉತ್ತಮ ಆಡಳಿತ ನಾವು ಕೊಡ್ತಾ ಇದ್ದೀವಿ ಇವತ್ತು ಅರ್ಜೆಂಟ್ ಏನು ಆ ಥರ ಅರ್ಜೆಂಟ್ ಏನಿದೆ ಇವತ್ತು ಬಿ ಜೆ ಪಿಯರಿಗೆ ನಾವಿವತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ಇದನ್ನು ಕೊಡ್ತೀವಪ್ಪ ಈಗ ಆಲ್ರೆಡಿ ಕೊಡೋಕ್ಕೆ ಶುರು ಮಾಡಿದ್ವಿ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇಲ್ಲ ಅಂತಿಲ್ಲ ಒಂದು ಕೋಟಿ ಕೊಡೋ ಇದರಲ್ಲಿ ಎಂಬತ್ತು ಎಂಬತ್ತು ಲಕ್ಷ ಬಂದಿರುತ್ತೆ ಇನ್ನು ಹತ್ತು ಹದಿನೈದು ಲಕ್ಷ ಕೊಡೋದು ಕಮ್ಮಿ ಆಗಿರ್ಬೋದು ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ ಅದನ್ನೇ ಇವ್ರು ಎತ್ಕೊಂಡು ಬೇರೆ ಬೇರೆ ಬಿಂಬಿಸಿರುವಂಥದ್ದು ಇವತ್ತು ರಾಜ್ಯದಲ್ಲಿ ಎಲ್ಲೋ ಐ ಟಿ ದಾಳಿ ಆದರೆ ಅದು ಹೇಳಿದಲ್ಲ ಎಲ್ಲೋ ಐ ಟಿ ದಾಳಿ ಆದರೆ ಕಾಂಗ್ರೆಸ್ನವರು ದುಡ್ಡು ಹಾಂ ಯಾಕೆ ದುಡ್ಡು ಅಲ್ವಾ ಇವ್ರದ್ದು ಇಲ್ವಾ ಯಡಿಯೂರಪ್ಪನ ಪಿ ಎ ಹಿಡಿದ್ರಲ್ಲ ಅರವತ್ತು ಕೋಟಿ ಎಲ್ಲವತ್ತು ಅದು ಅದ್ರ ಪ್ರಶ್ನೆಯೇ ಇಲ್ಲ ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ಅರವತ್ತು ಕೋಟಿ ಬಗ್ಗೆ ಅವನ ಯಾವನು ಇದ್ನಲ್ಲ ಇಲ್ಲೊ ಶಿವಮೊಗ್ಗದವ ಅರವತ್ತು ಕೋಟಿ ಸಿಕ್ಕಿತ್ತು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಲ್ಲ ಅವನದು ಯಾವನು ಜೆ ಡಿ ಎಸ್ನ ಒಂದು ಅವನೇಲ್ಲೊಂದು ನಲ್ವತ್ತು ಕೋಟಿ ಸಿಕ್ಕಿದ್ರೆ ಬಿ ಜೆ ಪಿ ಅವರು ಯಾವನೋ ಒಬ್ಬ ಮುಸ್ಲಿಮ್ ಒಬ್ಬ ಹಿಂದೂ ಕೊಲೆ ಮಾಡಿದ್ರೆ ಕಾಂಗ್ರೆಸ್ನವ್ರು ಕೊಲೆ ಮಾಡಿದ್ರು ಅನ್ನೋದು ಈ ಥರ ಬಿಂಬಿಸಿ ಬಿಂಬಿಸೇ ಇವತ್ತು ಐವತ್ತೈದಿಂದ ಅರುವತ್ತು ಸಿಟಿಗೆ ಬಂದಿದ್ದೀರಿ ನೀವು ಯೋಗ್ಯತೆ ಇಟ್ಕೊಳ್ರಿ ಈ ಥರ ಯಾವತ್ತೂ ನಡೆಯೋದಿಲ್ಲ ಅನ್ನೋ ಮಾತು ಇವತ್ತು ಹೇಳಬೇಕಾಗುತ್ತೆ ಸಂಕ್ರಾಂತಿ ಅಂತ ನಾನು ಅದು ಕೊಡ್ತೀನಿ ರೀ ನನ್ನ ರಕ್ತದಲ್ಲಿ ನಾನು ಬರ್ಕೊಡ್ತೀನಿ ಸಂಕ್ರಾಂತಿ ಅಲ್ಲ ನೀನು ಐದು ವರ್ಷಗಳ ಕಾಲ ನಮ್ಮದೇ ಸರ್ಕಾರ ನಾವೇ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ನೇತೃತ್ವದ ಸರ್ಕಾರನೇ ರಕ್ತದಲ್ಲಿ ಬರ್ಕೊಡ್ತೀವಿ ಬೇಕಾರೆ ಇವ್ರು ತಾಕತ್ತಿದ್ರೆ ಬೇಕಾರೆ ಬರಲಿ ನಾನು ಸಹ ಹಿಂದೆ ಒಂದು ಸರಿ ಬಿ ಜೆ ಪಿಲಿ ರೆಬಲ್ ಆಗಿ ಐವತ್ತೈದು ಶಾಸಕರು ಹೊತ್ಕೊಂಡು ಹೋಗಿದ್ದು ನೋಡಿದ್ರಿ ನೀವು ಇವೆಲ್ಲ ನಾವು ನೋಡಿಬಿಟ್ಟಿದ್ದೀವಿ ನಾವೆಲ್ಲ ಆಡಿಬಿಟ್ಟಿದ್ದೀವಿ ಎಲ್ಲ ಆಟ ಆಡಿಸಿಬಿಟ್ಟಿದ್ವಿ ಯಡಿಯೂರಪ್ಪನವ್ರು ಆಟ ಆಡಿ ಇನ್ನೊಬ್ಬರು ಆಟ ಆಡಿಸಿ ಎಲ್ಲ ನೋಡಿದ್ದೀವಿ ಅವೆಲ್ಲ ನಾವು ನೋಡಿದ್ದೀವಿ ಅವೆಲ್ಲ ನಮ್ಮ ಹತ್ರ ಇಟ್ಕೊಳ್ಳೋದು ಬೇಡ ಅವರು ಏ ಇಂಥ ಯೋಗೇಶ್ ಇವರು ಇಂಥ ರಮೇಶ್ ಜಾರಕಿಹೊಳಿ ಎಷ್ಟು ದುಡ್ಡು ತರ್ತಾರೆ ತಗೋಬರ್ರಿ ನಾವು ಚಾಲೆಂಜ್ ಮಾಡ್ತೀವಿ